Hello students, welcome to Sai Study Circle. Cost management, performance management, we have one chapter, that is budgetary control. In this budgetary control chapter, we have two questions and chances. That is the first one, flexible budget, and the second one, cash budget. ಫ್ಲೆಕ್ಸಿಬಲ್ ಬಜೆಟ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು, ಇದೇನು ದೊಡ್ಡ ಸೈನ್ಸ್, ರಾಕೆಟ್ ಸೈನ್ಸ್ ಏನಲ್ಲ. ಇಟ್ಸ್ ವೆರಿ ವೆರಿ ಸಿಂಪಲ್, ಓಕೆನಾ. ಇವತ್ತು ನಾವು ಒಂದು ಫ್ಲೆಕ್ಸಿಬಲ್ ಬಜೆಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು. ಸಿ, ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ಫ್ಲೆಕ್ಸಿಬಲ್ ಬಜೆಟ್ ಅಂದ್ರೆ ಏನು ಅಂದ್ರೆ, ಬಜೆಟ್ ಯಾವಾಗ್ಲೂ ಫ್ಲೆಕ್ಸಿಬಲ್ ಆಗಿರ್ಬೇಕು. ಬಜೆಟ್ ಅಂದ್ರೆ ಏನು? ಫಸ್ಟ್ ಬಜೆಟ್ ಅಂದ್ರೆ ಎಸ್ಟಿಮೇಟಿಂಗ್ ದ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಎ ಫ್ಯೂಚರ್ ಪೀರಿಯಡ್. ಅಂದ್ರೆ ಫ್ಯೂಚರ್ ಪೀರಿಯಡ್ ಅಲ್ಲಿ ಏನ್ ಖರ್ಚಾಗುತ್ತೆ ಅದನ್ನ ನಾವು ಇವಾಗ್ಲೇ ಎಸ್ಟಿಮೇಟ್ ಮಾಡಿ ಬರೆಯೋದನ್ನ ಬಜೆಟ್ ಅಂತ ಹೇಳ್ತೀವಿ. ಅಂತ ಬಜೆಟ್ ಯಾವಾಗ್ಲೂ ಏನಾಗಿರ್ಬೇಕಂತೆ? ಫ್ಲೆಕ್ಸಿಬಲ್ ಆಗಿರ್ಬೇಕಂತೆ. ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಮ್ಯಾನುಫ್ಯಾಕ್ಚರರ್, ನಾನು ನನ್ನ ಹತ್ರ ಒಂದು 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಅಂತ ಅನ್ಕೋಣ. 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ, ನಾನು 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ನೋಡ್ಬೇಕಾಗುತ್ತೆ. ಹಾಗೆ ಒಂದು ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈ ಕಾಸ್ಟ್ ಅಂತ ಬಂದಾಗ, ಖರ್ಚು ಅಂತ ಬಂದಾಗ, ಈ ಕಾಸ್ಟ್ ಅನ್ನ ಬಜೆಟರಿ ಕಂಟ್ರೋಲ್ ಅಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಕಾಸ್ಟ್ ಅನ್ನ ತಗೊಳ್ತೀವಿ. ಒಂದು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿ, ಇನ್ನೊಂದು ವೇರಿಯಬಲ್ ಕಾಸ್ಟ್ ಅಂತ ಹೇಳಿ. ಸೇ, ಫಸ್ಟ್ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು ಅಂತ ತಿಳ್ಕೋಣ. ವೇರಿಯಬಲ್ ಕಾಸ್ಟ್ ಅಂತ ಹೇಳಿದ್ರೆ ಈ ಎಕ್ಸ್ಪೆನ್ಸಸ್, ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಯಾವಾಗ್ಲೂ ಜಾಸ್ತಿ ಆಗ್ತಾ ಇರ್ತದೆ ಅಥವಾ ಕಡಿಮೆ ಆಗ್ತಾ ಇರ್ತದೆ. ನೀವು ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಮಾಡಿದಾಗೆಲ್ಲ ಹೆಚ್ಚು ಹೆಚ್ಚು ಕಾಸ್ಟ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಕಡಿಮೆ ಪ್ರೊಡ್ಯೂಸ್ ಮಾಡಿದಾಗೆಲ್ಲ ಕಡಿಮೆ ಕಡಿಮೆ ಆಗ್ತಾ ಇರ್ತದೆ. ಇಂಥದ್ದನ್ನ ನಾವು ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ನೋಡಿ, ವೇರಿಯಬಲ್ ಕಾಸ್ಟ್ ಗೆ ಉದಾಹರಣೆಗಳು, ಎಕ್ಸಾಂಪಲ್ಸ್ ಹೇಳಬೇಕು ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇರಿಯಬಲ್ ಓವರ್ಹೆಡ್ಸ್, ಈ ರೀತಿ ಇವು ಕಾಣಿಸಿದ್ರೆ ಇವನ್ನ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ ಕೆಲವು ಇದೆ, ಅವನ್ನ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಎಷ್ಟು ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡಿ, 10,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡಿ, ಕೆಲವು ಸಾರಿ 0 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಒಂದಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ. ಯಾಕೆಂದ್ರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಲಿ ಬಿಡ್ಲಿ ನೀವು ರೆಂಟ್ ಕಟ್ಟಬೇಕು, ಸ್ಯಾಲರಿ ಕೊಡಬೇಕು ಎಂಪ್ಲಾಯೀಸ್ ಗೆ. ಸೊ ಇವೆಲ್ಲ ಕೂಡ ಕೆಲವು ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆಗಿರುತ್ತೆ, ನೀವು ಪ್ರೊಡ್ಯೂಸ್ ಮಾಡಿ ಮಾಡದೆ ಹೋಗ್ಲಿ. ನಾವು ಈ ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ನ ನಾವು ಎರಡೂ ಸೇರಿಸಿದ್ರೆ ಟೋಟಲ್ ಕಾಸ್ಟ್ ಆಗುತ್ತೆ. ನಾವು ಫ್ಲೆಕ್ಸಿಬಲ್ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ, ನಾನು 10,000 ಯೂನಿಟ್ಸ್ ನ ಕೆಪಾಸಿಟಿ ಇದ್ರೆ ಫುಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಸಪೋಸ್ ಎಂಪ್ಲಾಯೀಸ್ ಪ್ರಾಬ್ಲಮ್ ಇಂದ ಮಿಷಿನರಿ ಟ್ರಬಲ್ ಕೊಟ್ಟಿರೋದ್ರಿಂದ ನಾನು ಸಪೋಸ್ 8,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಷ್ಟು ಕಾಸ್ಟ್ ಬರುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನೇ ಮುಂಚಿತವಾಗ್ಲೇ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಪೋಸ್ 10,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೇಗೆ, 8,000 ಮಾಡಿದ್ರೆ ಹೇಗೆ, 6,000 ಮಾಡಿದ್ರೆ ಹೇಗೆ, 5,000 ಮಾಡಿದ್ರೆ ಹೇಗೆ ಅಂತ ನೋಡ್ತೀನಿ. ನನಗೆ ಸಿಚುಯೇಷನ್ ಯಾವಾಗ ನಾನು ಆಕ್ಚುಯಲ್ ಆಗಿ ಪ್ರೊಡ್ಯೂಸ್ ಮಾಡಕ್ ಹೋಗ್ತೀನಿ ಆಗ ನನಗೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದೀನಿ ಅಥವಾ ಮಾಡಬಹುದು ಅಂತ ಗೊತ್ತಾಗುತ್ತೆ. ಆಗ ನಾನು ಪ್ರೊಡ್ಯೂಸ್ ಮಾಡಿರೋದನ್ನ ಆಕ್ಚುಯಲ್ ಆಗಿ ಎಷ್ಟು ಪ್ರೊಡ್ಯೂಸ್ ಮಾಡಿದೀನಿ ಅದನ್ನ ನಾನು ಬಜೆಟ್ ಅಲ್ಲಿ ಇರತಕ್ಕಂಥದಕ್ಕೆ ಕಂಪೇರ್ ಮಾಡ್ಕೊಳ್ಬಹುದು. ಸೊ ಸಪೋಸ್ ನಾನು 8,000 ಯೂನಿಟ್ಸ್ ನ ಆಕ್ಚುಯಲ್ ಆಗಿ ಪ್ರೊಡ್ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ. 8,000 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 80,000 ಆಗಿದೆ. ಆದ್ರೆ ನಾನು ಬಜೆಟ್ ಅಲ್ಲಿ ಮಾಡಬೇಕಾದ್ರೆ 90,000 ಆಗುತ್ತೆ ಅಂತ ಹೇಳಿದೆ. ಆದ್ರೆ ನನಗಾಗಿರೋದೆಷ್ಟು? 80,000 ಆಗಿದೆ. ಅಲ್ಲಿಗೆ ನಾನು ಪ್ರಿಪೇರ್ ಮಾಡಿರ್ತಕ್ಕಂಥ ಬಜೆಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ತರ ಸಪೋಸ್ ನನಗೆ ಆಕ್ಚುಯಲ್ ಆಗಿ ಓಕೆನಾ ಪ್ರೊಡ್ಯೂಸ್ ಮಾಡೋದಕ್ಕೆ 8,000 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 10,000 ಆಗಿದೆ ಅಥವಾ 1,00,000 ಆಗಿದೆ. ಆದ್ರೆ ಇಲ್ಲಿ 80,000 ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ನಾನು ಪ್ರಿಪೇರ್ ಮಾಡಿರ್ತಕ್ಕಂಥ ಬಜೆಟ್ ಗಿಂತಲೂ ನನಗೆ ಆಗಿರೋ ಖರ್ಚು ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಯಾವ ಯಾವ ರೀಸನ್ ಗೆ ಯಾಕೆ ಯಾವ ರೀಸನ್ ಗೆ ಇದು ಇನ್ಕ್ರೀಸ್ ಆಯ್ತು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ, ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಫಸ್ಟ್ ನಾವು ಈ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಪಾಪ 6M ಫೈನಾನ್ಸ್ ನೋಡಿದೆ. ಇದೇ ಚಾಪ್ಟರ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಿಕಾಂ ಅಕೌಂಟ್ಸ್ ಗ್ರೂಪ್ಗೂ ಇದೆ.
ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು 2018 ಕ್ವಶನ್ ಪೇಪರ್ ಅಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಗೆ ಒಂದು 6 ಮಾರ್ಕ್ಸ್ ಗೆ ಕೇಳಿರತಕ್ಕಂತ ಕ್ವಶನ್. ಇದೇ ಕ್ವಶನ್ ಇದೇ ತರದ ಕ್ವಶನ್ 14 ಮಾರ್ಕ್ಸ್ ಗೂ ಕೇಳುವಂತ ಚಾನ್ಸಸ್ ಇರುತ್ತೆ. ನಾನು ಮಾರ್ಕ್ಸ್ ಮೆನ್ಷನ್ ಮಾಡಲ್ಲ. ಸೊ ಫ್ಲೆಕ್ಸಿಬಲ್ ಬಜೆಟ್ ಪ್ರಾಬ್ಲಮ್ ನ ಮಾಡಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಓದದ್ಮೇಲೆ ಯಾವ ರೀತಿ ಮಾಡೋದು ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಈಗ ಈ ಕ್ವಶನ್ ನಲ್ಲಿ ದಿ ಎಕ್ಸ್ಪೆನ್ಸಸ್ ಬಜೆಟೆಡ್ ಫಾರ್ ದ ಪ್ರೊಡಕ್ಷನ್ ಆಫ್ 10,000 ಯೂನಿಟ್ಸ್ ಇನ್ ಅ ಫ್ಯಾಕ್ಟರಿ ಈಸ್ ಫರ್ನಿಶ್ಡ್ ಬಿಲೋ. ಅಂದ್ರೆ 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟೆಷ್ಟು ಯಾವ ಯಾವಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಗೆ 70 ರೂಪಾಯಿ ಒಂದು ಯೂನಿಟ್ ಗೆ, ಲೇಬರ್ 25 ರೂಪಾಯಿ, ವೇರಿಯಬಲ್ ಓವರ್ ಹೆಡ್, ಫಿಕ್ಸ್ಡ್ ಓವರ್ ಹೆಡ್ 1,00,000 ರೂಪಾಯಿ ಒಂದು ಯೂನಿಟ್ ಗೆ 10 ರೂಪಾಯಿ ಅಂತ ಹೇಳಿದ್ದಾರೆ. ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಅಂತ ಹೇಳಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಕಾಸ್ಟ್. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 50,000 ಫಿಕ್ಸ್ಡ್ ಫಾರ್ ಆಲ್ ಲೆವೆಲ್ಸ್. ಟೋಟಲ್ ಕಾಸ್ಟ್ 155 ಅಂತ ಹೇಳಿದ್ದಾರೆ. ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ ದ ಪ್ರೊಡಕ್ಷನ್ ಆಫ್ 6,000 ಯೂನಿಟ್ಸ್ ಅಂಡ್ 8,000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಫ್ಲೆಕ್ಸಿಬಲ್ ಬಜೆಟ್ ಅನ್ನ ಹಾಕಬೇಕಾಗುತ್ತೆ. ಈ ಫ್ಲೆಕ್ಸಿಬಲ್ ಬಜೆಟ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಫ್ಲೆಕ್ಸಿಬಲ್ ಬಜೆಟ್ ಓಕೆನಾ. ಫಸ್ಟ್ 10,000 ಯೂನಿಟ್ಸ್ ಗಾದ್ರೆ ಎಷ್ಟಿರುತ್ತೆ ಓಕೆನಾ. 8,000 ಯೂನಿಟ್ಸ್ ಗಾದ್ರೆ ಎಷ್ಟಿರುತ್ತೆ, 6,000 ಯೂನಿಟ್ಸ್ ಗಾದ್ರೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ ಓಕೆನಾ. ಈಗ ಅವನ್ ಕೇಳಿರ್ತಕ್ಕಂತ ಕೊಟ್ಟಿರೋದು 10,000 ಯೂನಿಟ್ ಗೆ, ನಾವು ಮಾಡಬೇಕಾಗಿರೋದು 8,000 ಯೂನಿಟ್ ಗೆಷ್ಟು 6,000 ಯೂನಿಟ್ ಗೆಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ. ಇದನ್ನ ಮಾಡಬೇಕಾದ್ರೆ ನಮಗೆ ಇದು ಪ್ರೊಫಾರ್ಮ ಓಕೆನಾ. ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರಿತೀವಿ. ಇದು ಪರ್ ಯೂನಿಟ್ ಎಷ್ಟು ಖರ್ಚಾಗಿದೆ, ಟೋಟಲ್ ಕಾಸ್ಟ್ ಎಷ್ಟಾಗಿದೆ, ಪರ್ ಯೂನಿಟ್ ಎಷ್ಟಾಗಿದೆ ಟೋಟಲ್ ಕಾಸ್ಟ್, ಪರ್ ಯೂನಿಟ್ ಟೋಟಲ್ ಕಾಸ್ಟ್. ಈಗ ಪರ್ಟಿಕ್ಯುಲರ್ಸ್ ಅಲ್ಲಿ ಫಸ್ಟ್ ವೇರಿಯಬಲ್ ಕಾಸ್ಟ್ ಯಾವ್ದಾವ್ದಿದೆ ಫಸ್ಟ್ ಅದನ್ನ ಬರೀಬೇಕು. ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಆಮೇಲೆ ಬರ್ಕೋಣ. ಫಸ್ಟ್ ವೇರಿಯಬಲ್ ಕಾಸ್ಟ್ ಅಂದಿದ ತಕ್ಷಣ ನಿಮ್ಗೆ ಮೆಟೀರಿಯಲ್, ಲೇಬರ್, ವೇರಿಯಬಲ್ ಓವರ್ ಹೆಡ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕಾಣಿಸ್ತಾ ಅವೆಲ್ಲ ವೇರಿಯಬಲ್ ಹಾಕೋಣ ನೋಡಿ. ಮೆಟೀರಿಯಲ್ಸ್, ಮೆಟೀರಿಯಲ್ಸ್, ಲೇಬರ್, ವೇರಿಯಬಲ್ ಓವರ್ ಹೆಡ್ಸ್ ಇವು ಯಾವಾಗ್ಲೂ ಅಷ್ಟೇ ವೇರಿಯಬಲ್. ಒಂದು ಯೂನಿಟ್ ಗೆ 70 ರೂಪಾಯಿ ಖರ್ಚಾಗುತ್ತಂತೆ. ಇದು 25 ರುಪೀಸ್, ಇದು 20 ರುಪೀಸ್ ಓಕೆನಾ ವೇರಿಯಬಲ್ ಅಲ್ಲಿ ಪರ್ ಯೂನಿಟ್. ನೆಕ್ಸ್ಟ್ ಏನಿದೆ, ಫಿಕ್ಸ್ಡ್ ಓವರ್ ಹೆಡ್ ಅಂತ ಹೇಳಿದ್ದಾನೆ. ಫಿಕ್ಸ್ಡ್ ಆಮೇಲೆ ಹಾಕೋಣ. ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಅಂತ ಹೇಳಿದ್ದಾನೆ ನೋಡಿ, ಅಲ್ಲೂ ಹೆಸರಲ್ಲೇ ಇದೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಅಂತ ಇದೆ. ಇದಕ್ಕೆ ಒಂದು ಯೂನಿಟ್ ಗೆ 5 ರುಪೀಸ್ ಆಗುತ್ತಂತೆ. 5 ರುಪೀಸ್ ಬರ್ದಿದ್ದೀನಿ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂತ ಹೇಳ್ತಾ ಇದಾರೆ ನೋಡಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಓಕೆನಾ ಎಷ್ಟಿದೆ ಅಂದ್ರೆ 13 ರುಪೀಸ್ ಇದೆ. ಇದರಲ್ಲಿ 10% ಫಿಕ್ಸ್ಡ್ ಅಂತ ಹೇಳಿದ್ರೆ ನೋಡಿ, 100 ರೂಪಾಯಿನಲ್ಲಿ 10 ರೂಪಾಯಿ ಫಿಕ್ಸ್ಡ್ ಅಂದ್ರೆ ಇನ್ 90 ರೂಪಾಯಿ ಏನಾಗಿರುತ್ತೆ, ವೇರಿಯಬಲ್ ಆಗಿರುತ್ತೆ. ಅದಕ್ಕೆ 90% ಎಷ್ಟಾಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 7 ರುಪೀಸ್ ಅಂತೆ, ಅದರಲ್ಲಿ ಫಿಕ್ಸ್ಡ್ 20% ಅಂತೆ. 100 ರೂಪಾಯಿನಲ್ಲಿ 20 ರೂಪಾಯಿ ಫಿಕ್ಸ್ಡ್ ಆದ್ರೆ ಇನ್ 80 ರೂಪಾಯಿ ಏನಾಗಿರುತ್ತೆ, ವೇರಿಯಬಲ್ ಆಗಿರುತ್ತೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಓಕೆನಾ ಒಟ್ಟು 7 ರುಪೀಸ್ ಇದೆ. ಇದರಲ್ಲಿ 20 ರುಪೀಸ್ ಫಿಕ್ಸ್ಡ್ ಅಂತ ಹೇಳಿದ್ರೆ ಇನ್ 80% ಏನಾಗಿರುತ್ತೆ, ವೇರಿಯಬಲ್ ಆಗಿರುತ್ತೆ. ಸೊ 56.60 ಆಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕಂಪ್ಲೀಟ್ಲಿ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ ಓಕೆನಾ. ಈಗ ಇಷ್ಟು ನಮಗೆ ವೇರಿಯಬಲ್ ಕಾಸ್ಟ್ ಬರುತ್ತೆ. ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ, ಎ ಅಂತ ಕರೆಯೋಣ. ಈಗ ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರೆ
ಫಿಕ್ಸ್ಡ್ ಕಾಸ್ಟ್ ನೋಡಿ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ನಮ್ಮ ಹತ್ರ ಕ್ಲಿಯರ್ ಆಗಿ ಅವರೇ ಹೇಳಿದ್ದಾರೆ ಒಂದು ಪಾಯಿಂಟ್ ಫಿಕ್ಸ್ಡ್ ಓವರ್ ಹೆಡ್ ಅಂತ ಹೇಳ್ಕೊಟ್ಟಿದ್ದಾರೆ ಫಿಕ್ಸ್ಡ್ ಓವರ್ ಹೆಡ್ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 10 ರುಪೀಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಓಕೆನಾ ಹಾಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅವನೇ ಹೇಳಿದ್ದಾನೆ 13 ರೂಪಾಯಿ ಇದೆ ಇದರಲ್ಲಿ 10% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾರೆ 1 ರೂಪಾಯಿ 30 ಪೈಸೆ ಆಗುತ್ತೆ ಹಾಗಾದ್ರೆ 13 ರೂಪಾಯಿನಲ್ಲಿ 1 ರೂಪಾಯಿ 30 ಪೈಸೆ ಫಿಕ್ಸ್ಡ್ ಆದ್ರೆ ಇನ್ನ ಇದೆಷ್ಟಾಗುತ್ತೆ ಅಂತ ಹೇಳಿದ್ರೆ 11 ರೂಪೀಸ್ 70 ಪೈಸೆ ಆಗುತ್ತೆ ಓಕೆನಾ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ 7 ರೂಪಾಯಿ ಇದೆ ಇದರಲ್ಲಿ 20% ಫಿಕ್ಸ್ಡ್ ಆದ್ರೆ ಇನ್ನು 80% ವೇರಿಯಬಲ್ ಹಾಕೊಂಡಿದೀವಿ ಅಲ್ಲಿಗೆ 1 ರೂಪಾಯಿ 40 ಪೈಸೆ ಆಗುತ್ತೆ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಫುಲ್ ಫಿಕ್ಸ್ಡ್ ಅಂತ ಹೇಳಿದಾನೆ 5 ರೂಪಾಯಿ 1 ಯೂನಿಟ್ಗೆ ಅಂತ ಹಾಕೊಂಡಿದ್ದಾನೆ ಕ್ಲಿಯರ್ ಈಗ ನಮಗೆ ಬಾಕಿ ಎಲ್ಲ ಬಂದಾಯ್ತು ಈಗೇನಪ್ಪ ಮಾಡೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಫಸ್ಟ್ ಟೋಟಲ್ ಮಾಡೋಣ ಯಾವುದು ಟೋಟಲ್ ವೇರಿಯಬಲ್ ಕಾಸ್ಟ್ ನ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಗೊತ್ತಾ 12 17 1 carries 2 4 6 13 137 rupees 30 paise ಇದು 17 rupees 70 paise ಇದನ್ನ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರೆದು ಬಿ ಅಂತ ಕರೆಯೋಣ ಈಗ ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಬರ್ತಾ ಇದೆ ಅಂದ್ರೆ ಎ ಪ್ಲಸ್ ಬಿ ಮಾಡಿದ್ರೆ ಆಯ್ತು ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ ಕಾಸ್ಟ್ ಎರಡು ಟೋಟಲ್ ಮಾಡಿದ್ರೆ 155 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 155 ರುಪೀಸ್ ಓಕೆನಾ ಈಗ ಇವನು ಏನಂತ ಕೊಟ್ಟಿದ್ದಾನಪ್ಪ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಹೊರಟ್ರೆ ಒಂದ್ ಯೂನಿಟ್ ಗೆ ಮೆಟೀರಿಯಲ್ ಲೇಬರ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಡ್ಮಿನಿಸ್ಟ್ರೇಷನ್ ಫಿಕ್ಸ್ಡ್ ಇಷ್ಟಿಷ್ಟ ಆಗುತ್ತೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಒಂದ್ ಯೂನಿಟ್ ಎಷ್ಟ್ ಆದ್ರೆ 10,000 ಯೂನಿಟ್ ಎಷ್ಟ್ ಆಗುತ್ತೆ ಅಂದ್ರೆ ಇಲ್ಲಿ 7 ಲ್ಯಾಕ್ಸ್ ಇಲ್ಲಿ 2,50,000 ಇಲ್ಲಿ 2 ಲ್ಯಾಕ್ಸ್ ಇಲ್ಲಿ 50,000 ಇಲ್ಲಿ 1,17,000 56,000 ಅಂಡ್ 13,73,000 ಓಕೆನಾ ಇಷ್ಟು ಬಂತು ನೆಕ್ಸ್ಟ್ 10 × 10,000 1 ಲ್ಯಾಕ್ ಪ್ಲಸ್ 13,000 14,000 ಅಂಡ್ 50,000 ಅಂಡ್ ಟೋಟಲ್ 1,77,000 ಟೋಟಲ್ ಮಾಡಿದ್ರೆ 15,50,000 ಇದೇನಿಲ್ಲ ಇವನ್ನೆಲ್ಲ ಯಾಕೆಂದ್ರೆ ಕೊಟ್ಟಿರೋ ಇನ್ಫಾರ್ಮೇಶನ್ 10,000 ಯೂನಿಟ್ಸ್ ಗೆ ಆಗಿರೋದ್ರಿಂದ ಅವರು ಒಂದೊಂದ್ ಯೂನಿಟ್ ಎಷ್ಟೆಷ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಇದನ್ನ ಬರ್ಕೊಂಡಿದೀವಿ ಇದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಮಾತ್ರ ಏನಾಗಿದೆ ಒಂದ್ ಸ್ವಲ್ಪ ಫಿಕ್ಸ್ಡ್ ಒಂದ್ ಸ್ವಲ್ಪ ವೇರಿಯಬಲ್ ಅಂತ ಹೇಳ್ತಾ ಇದ್ದಾರೆ ನಾವು ಪರ್ ಯೂನಿಟ್ ಎಲ್ಲ ಹಾಕೊಂಡು ಕೊಟ್ಟಿರೋ 10,000 ಯೂನಿಟ್ಗೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬಂತು ಈಗ ನಿಮಗೆಲ್ಲ ಒಂದು ತಮಾಷೆ ಏನದು ತಮಾಷೆ ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಬಜೆಟ್ ಮಾಡೋದು ಎಷ್ಟು ಸಿಂಪಲ್ ಅಂತ ಹೇಳ್ಕೊಡ್ತೀನಿ ಯಾವಾಗ್ಲೂ ಅಷ್ಟೇ ವೇರಿಯಬಲ್ ಕಾಸ್ಟ್ ಓಕೆನಾ ನೀವು ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಸೇಮ್ ಇರುತ್ತೆ ಅಷ್ಟೇ ಇರುತ್ತೆ ಯಾಕೆಂದ್ರೆ ನೀವು ಮಾರ್ಕೆಟ್ ಹೋದಾಗ 10,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀನಿ ಮೆಟೀರಿಯಲ್ 1 ಕೆಜಿ ಎಷ್ಟು ಅಂತ ಹೇಳಿದ್ರೆ 70 ರೂಪಾಯಿ ಅಂತಾನೆ ನೀವು 8,000 ಮಾಡಿದ್ರು 70 ರೂಪಾಯಿ ಅಂತಾನೆ ನೀವು 10,000ದಿಂದ ನಾನು 1 ಲಕ್ಷ ಕೊಂಡ್ಕೊಳ್ತೀನಿ ಮಾರ್ತೀಯ ಅಂದಾಗ ಅವಾಗೇನಾದ್ರೂ ಡಿಸ್ಕೌಂಟ್ ಕೊಡ್ತಾನೆ ಸ್ಮಾಲ್ ಚೇಂಜಸ್ ಅಲ್ಲಿ ಪರ್ ಯೂನಿಟ್ ಏನು ಚೇಂಜ್ ಆಗಲ್ಲ ಸೊ ಅದಕ್ಕೋಸ್ಕರ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಏನಿರುತ್ತೆ ಸೇಮ್ ಇರುತ್ತೆ ಸೊ ಹಾಗಾದ್ರೆ 25 ರುಪೀಸ್ 20 ರುಪೀಸ್ 5 ರುಪೀಸ್ 11 ರುಪೀಸ್ 70 ಪೈಸಾ 5 ರುಪೀಸ್ 60 ಪೈಸಾ 137.6 ಪೈಸಾ ಸಾರಿ 30 ಪೈಸಾ ಇದು 25 20 5 11.7 5.6 137.30 ಈಗ ನಾವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದ್ ಯೂನಿಟ್ ಯೂನಿಟ್ ಕಾಸ್ಟ್ ಯಾವಾಗ್ಲೂ ಏನಿರುತ್ತೆ ಸೇಮ್ ಇರುತ್ತೆ ವೇರಿಯಬಲ್ ಕಾಸ್ಟ್ ಅಲ್ಲಿ ಸೇಮ್ ಇನ್ಕ್ಲೂಡಿಂಗ್ ಟೋಟಲ್ ಕೂಡ ಸೇಮ್ ಇರುತ್ತೆ ಆದ್ರೆ ಟೋಟಲ್ ಕಾಸ್ಟ್ ಮಾತ್ರ ಏನಾಗ್ತಾ ಇರುತ್ತೆ
ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾದ್ರೆ ಇಷ್ಟು ಪರ್ ಯೂನಿಟ್ ಅನ್ನ ಇನ್ಕ್ಲೂಡಿಂಗ್ ಇದನ್ನು ಹಾಕೊಂಡ್ಬಿಡ್ತೀನಿ ಇಂಟು ಎಷ್ಟು ಯೂನಿಟ್ ಮಾಡಬೇಕು 8000 ಯೂನಿಟ್ ನ ಮಲ್ಟಿಪ್ಲೈ ಮಾಡಬೇಕು. ಇಷ್ಟು ಯೂನಿಟ್ಸ್ ನ ನಾವು ಮಲ್ಟಿಪ್ಲೈ ವಿತ್ 6000 ಯೂನಿಟ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದನ್ನ ಮಾಡಿದ್ರೆ ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ 6000 ಯೂನಿಟ್ಸ್ 8000 ಯೂನಿಟ್ಸ್ ಬರುತ್ತೆ. ಕ್ಲಿಯರಾ? ಈಗ ಫಿಕ್ಸ್ಡ್ ಬರೋಣ. ಫಿಕ್ಸ್ಡ್ ಕಾಸ್ಟ್ ಬಂದ್ರೆ ಓಕೆನಾ, ಫಿಕ್ಸ್ಡ್ ಕಾಸ್ಟ್ ಯಾವಾಗ್ಲೂ ಅಷ್ಟೇ, ನೀವು 10000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡಿ, 8000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡಿ, 6000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ. ಯಾವ್ದು ಫಿಕ್ಸ್ಡ್ ಓವರ್ ಹೆಡ್ ಎಷ್ಟಿರುತ್ತೆ? 100000 ಇರುತ್ತೆ. ನೀವು 10000 ಮಾಡೋ, 0 ಯೂನಿಟ್ಸ್ ಆದ್ರೂ ಮಾಡೋ, ಅದಕ್ಕೆ ಇಲ್ಲಿ ಟೋಟಲ್ ಕಾಸ್ಟ್ 1 lakh ಸೇಮ್ ಇರುತ್ತೆ. 1 lakh ಸೇಮ್ ಇರುತ್ತೆ. ಇಲ್ಲಿ 13000 ಸೇಮ್ ಇರುತ್ತೆ, 13000 ಸೇಮ್ ಇರುತ್ತೆ, 14000 ಸೇಮ್, 14000 ಸೇಮ್, 50000 ಸೇಮ್, 50000 ಸೇಮ್. ಅಲ್ಲಿಗೆ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ. ಹಾಗಾದ್ರೆ ಪರ್ ಯೂನಿಟ್ ಏನಾಗುತ್ತಪ್ಪ ಅಂದ್ರೆ ಖಂಡಿತ ಚೇಂಜಸ್ ಆಗೇ ಆಗುತ್ತೆ ಪರ್ ಯೂನಿಟ್. ಯಾಕೆ ಅಂದ್ರೆ ನೋಡಿ, 1 lakh ರೂಪಾಯಿ 10000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗುತ್ತಂತೆ? 1 lakh ಆಗುತ್ತಂತೆ. ಒಂದ್ ಯೂನಿಟ್ ಎಷ್ಟು ಅಂತ ಹೇಳಿದಾನೆ? ಅವನೇ ಕ್ವಶನ್ ಕೊಟ್ಟಿದ್ದಾನೆ. 10 rupees ಆಗುತ್ತೆ, ಯಾಕಂದ್ರೆ 1 lakh ಡಿವೈಡೆಡ್ ಬೈ 10000 ಅಂದ್ರೆ 10 rupees ಬರುತ್ತೆ. ಸೊ ಪರ್ ಯೂನಿಟ್ ಅವನೇ ಕೊಟ್ಟಿದ್ದ, ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ವಿ. ಆದ್ರೆ ಅದೇ ನೀವು 10000 ಬದಲು 8000 ಮಾಡಿದ್ರು ನಿಮ್ಗೆ ಫಿಕ್ಸ್ ಕಾಸ್ಟ್ ಎಷ್ಟಾಗುತ್ತೆ? ಅಷ್ಟೇ ಇರ್ತದೆ. ಹಾಗಾದ್ರೆ ಪರ್ ಯೂನಿಟ್ ಗೆ ಏನ್ ಮಾಡ್ಬೇಕು ಅಂದ್ರೆ, ಇವೆಲ್ಲ ಕೂಡ ಡಿವೈಡೆಡ್ ಬೈ 8000 ಯೂನಿಟ್, ಇವೆಲ್ಲ ಕೂಡ ಡಿವೈಡೆಡ್ ಬೈ 6000 ಯೂನಿಟ್ ಮಾಡಿದ್ರೆ ನಮ್ಗೆ ಫಿಕ್ಸ್ ಕಾಸ್ಟ್ 8000 ಯೂನಿಟ್ಸ್ ಗೆ 6000 ಯೂನಿಟ್ಸ್ ಗೆ ಕ್ಲೀನ್ ಆಗಿ ಬರುತ್ತೆ. ಹೀಗಾದ್ರೆ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಇವೆಲ್ಲ ಮಲ್ಟಿಪ್ಲೈ ಮಾಡೋಣ, ಇವನ್ನೆಲ್ಲ ಡಿವೈಡೆಡ್ ಬೈ 8000 ಮಾಡೋಣ, ಇವೆಲ್ಲ ಮಲ್ಟಿಪ್ಲೈ ಬೈ 8000, ಇವೆಲ್ಲ ಡಿವೈಡೆಡ್ ಬೈ 8000, ಇವೆಲ್ಲ ಮಲ್ಟಿಪ್ಲೈ ಬೈ 6000, ಇವೆಲ್ಲ ಡಿವೈಡೆಡ್ ಬೈ 6000 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಹಾಗಾದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. ಸೊ ಈಗ ನಾವು ಏನ್ ಮಾಡಿದೀವಿ, ಈ ಎಲ್ಲಾ ಪರ್ ಯೂನಿಟ್ ಓಕೆನಾ 8000 ಯೂನಿಟ್ಸ್ ಗೆ ಇಲ್ಲಿಂದ ಇಲ್ಲಿಗೆ ಇಂಟು ಮಲ್ಟಿಪ್ಲೈಡ್ ಬೈ 8000 ಯೂನಿಟ್ಸ್ ಇಷ್ಟು ಬಂತು, ಟೋಟಲ್ ಮಾಡಿದೀನಿ. ಈ ಎಲ್ಲಾ ಪರ್ ಯೂನಿಟ್ ಮಲ್ಟಿಪ್ಲೈಡ್ ಬೈ 6000 ಯೂನಿಟ್ಸ್ ಬಂದಿದೆ, ಇದರದು ಟೋಟಲ್ ಮಾಡಿ ಇಲ್ಲಿ ಹಾಕಿದೀನಿ. ಈ ಫಿಕ್ಸ್ಡ್ ಕಾಸ್ಟ್ ಯಾವಾಗ್ಲೂ ಅಷ್ಟೇ ಫಿಕ್ಸ್ಡ್ ಅಂತ ಹೇಳಿದೆ, 10000 ಯೂನಿಟ್ ಮಾಡಿದ್ರು ಇಷ್ಟೇ ಬರುತ್ತೆ, 8000 ಮಾಡಿದ್ರು ಇಷ್ಟೇ ಬರುತ್ತೆ, 6000 ಮಾಡಿದ್ರು ಇಷ್ಟೇ ಬರುತ್ತೆ. ಪರ್ ಯೂನಿಟ್ ಮಾತ್ರ ಚೇಂಜ್ ಆಗುತ್ತೆ. ಹೆಂಗಾಗುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಅಮೌಂಟ್ಗಳು ಡಿವೈಡೆಡ್ ಬೈ 8000 ಮಾಡಿದ್ರೆ ಪರ್ ಯೂನಿಟ್ಸ್ ಬರುತ್ತೆ, ಈ ಎಲ್ಲಾ ಅಮೌಂಟ್ಗಳು ಡಿವೈಡೆಡ್ ಬೈ 6000 ಯೂನಿಟ್ಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಟೋಟಲ್ ಮಾಡಿದ್ದೀನಿ, ಟೋಟಲ್ ಮಾಡಿ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 43951 ನೋಡಿ, ಇಲ್ಲಿ 155 ಇದ್ದು 159.43 ಆಯ್ತು. ಟೋಟಲ್ ಕಾಸ್ಟ್ ಕೂಡ ಚೇಂಜ್ ಆಗಿದೆ. ಎಷ್ಟು ಚೇಂಜ್ ಆಗಿದೆ? 13,75,000 ಆಗಿದೆ, ಕಡಿಮೆ ಆಗಿದೆ. ಟೋಟಲ್ ಕಾಸ್ಟ್ ಕಡಿಮೆ ಆಗಿದೆ, ಪರ್ ಯೂನಿಟ್ ಜಾಸ್ತಿ ಆಗಿದೆ. ಓಕೆನಾ? ಇಲ್ಲಿ 616 ಇಲ್ಲಿ ಪರ್ ಯೂನಿಟ್ ಏನಾಗ್ತಾ ಇದೆ, ಇದಕ್ಕಿಂತಲೂ ಜಾಸ್ತಿ ಆಗಿದೆ. ಬಟ್ ಟೋಟಲ್ ಕಾಸ್ಟ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರುತ್ತೆ. ಹೇಗೆ ಅಂತ ಹೇಳ್ತೀನಿ. 10,800 ಆಗ್ತಾ ಇದೆ. ಅಲ್ಲಿಗೆ ಟೋಟಲ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ, ಬಟ್ ಪರ್ ಯೂನಿಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರದ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೀವು ಕಡಿಮೆ ಪ್ರೊಡ್ಯೂಸ್ ಮಾಡಿದಾಗೆಲ್ಲ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರ್ತದೆ. ನೋಡಿ, ಇಲ್ಲಿ ಕಡಿಮೆ 6000, ಇಲ್ಲಿ 8000, ಇಲ್ಲಿ 10000. ಇಲ್ಲಿ 6000 ಮಾಡಿರೋದ್ರಿಂದ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 166.80 rupees ಬೇಕು. ಅದೇ 10000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಬರೀ 155 rupees ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಕಾರಣ ಇಷ್ಟೇ, ಫಿಕ್ಸ್ಡ್ ಕಾಸ್ಟ್ ನೀವು 10000 ಮಾಡಿದ್ರು 6000 ಮಾಡಿದ್ರು ಅಷ್ಟೇ ಇರೋದ್ರಿಂದ ನೀವು ಫಿಕ್ಸ್ಡ್ ಕಾಸ್ಟ್ ಏನ್ ಮಾಡಬೇಕು, ಉಳಿಸಬೇಕು ಅಂದ್ರೆ ಹೆಚ್ಚು ಹೆಚ್ಚು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಕಡಿಮೆ ಆಗುತ್ತೆ. ಓಕೆನಾ? ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದು ಕಾಸ್ಟ್ ಮ್ಯಾನೇಜ್ಮೆಂಟ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಫ್ಲೆಕ್ಸಿಬಲ್ ಬಜೆಟ್ ಪ್ರಾಬ್ಲಮ್. ಬಟ್ ಈ ಪ್ರಾಬ್ಲಮ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ 2018 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್.